ಅಸಹಜ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಂದು ಸೂರಜ್ ರೇವಣ್ಣ ಸಿಐಡಿ ಕಸ್ಟಡಿ ಅಂತ್ಯವಾಗಲಿದೆ. ಅಸಹಜ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಂದು ಸೂರಜ್ ರೇವಣ್ಣ ಸಿಐಡಿ ಕಸ್ಟಡಿ ಅಂತ್ಯವಾಗಲಿದೆ. ಮಧ್ಯಾಹ್ನದ ಬಳಿಕ ಕೋರ್ಟ್ಗೆ ಹಾಜರುಪಡಿಸುವ ಸಾಧ್ಯತೆ ಕೂಡ ಇದೆ. ಎರಡು ಬಾರಿ ಕಸ್ಟಡಿಗೆ ಸಿಐಡಿ ಅಧಿಕಾರಿಗಳು ಪಡೆದಿದ್ರು. ಇನ್ನು ಹೇರ ಸ್ಯಾಂಪಲ್ ಪರೀಕ್ಷೆ ಸೇರಿ ಕೆಲ ವಿಚಾರಣೆಯನ್ನ ಪೊಲೀಸರು ಮಾಡಿದ್ದಾರೆ. ಎರಡು ದಿನ ಕಸ್ಟಡಿಗೆ ಪಡೆದಿದ್ದ ಸಿಐಡಿ ಅಧಿಕಾರಿಗಳು ಸಾಕಷ್ಟು ವಿಚಾರಣೆಯನ್ನ ಮಾಡಿದ್ದಾರೆ. ಇಂದು ಬಹುತೇಕ ಜೈಲು ಸೇರಲಿದ್ದಾರೆ ಸೂರಜ್ ರೇವಣ್ಣ. ಕ್ವಾರಂಟೈನ್ ಸೆಲ್ನಲ್ಲಿ ಅಣ್ಣ ತಮ್ಮ ಇಬ್ರು ಕೂಡ ಜೊತೆಯಾಗಿದ್ದಾರೆ. ಎಸ್, ಅಸಹಜ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಕಸ್ಟಡಿ, ಇದೀಗೆ ಸೂರಜ್ ರೇವಣ್ಣ ಕಸ್ಟಡಿ ಅಂತ್ಯ ಆಗಲಿದೆ. ಇನ್ನು ಯುವಕರೊಬ್ಬನ ಮೇಲಿನ ಲೈಂಗಿಕ ದೌರ್ಜನ್ಯ ನಡೆಸಿದ ಆರೋಪದಡಿ ಸೂರಜ್ ರೇವಣ್ಣನ ಹೊಳೆ ನರಸೀಪುರ ಗ್ರಾಮಾಂತರ ಠಾಣೆ ಪೊಲೀಸರು ಜೂನ್ 22ರಂದು ಬಂಧನ ಮಾಡ್ತಾರೆ. ಸಿಐಡಿ ಪೊಲೀಸರು ಜೂನ್ 23ರಂದು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ನ್ಯಾಯಾಧೀಶರ ಎದುರು ಆರೋಪಿಯನ್ನು ಹಾಜರುಪಡಿಸಿ ಕಸ್ಟಡಿಗೂ ಕೂಡ ಪಡಿತಾರೆ. ಇದೀಗ ಈಗಾಗಲೇ ಸಾಕಷ್ಟು ಪರೀಕ್ಷೆಯನ್ನು ಮಾಡಿದ್ದಾರೆ, ವೈದ್ಯಕೀಯ ಪರೀಕ್ಷೆ ಮಾಡಿದ್ದಾರೆ, ಹೇರ್ ಸ್ಯಾಂಪಲ್ ಕಲೆಕ್ಟ್ ಮಾಡಿಕೊಂಡು ಅದನ್ನು ಕೂಡ FSSIಗೆ ಕಳಿಸಿ ಪರೀಕ್ಷೆಯನ್ನು ಮಾಡಿದ್ದಾರೆ. ಇದರ ಜೊತೆಗೆ ಕೆಲವೊಂದಿಷ್ಟು ಸಾಕ್ಷ್ಯಗಳು ಏನಿದೆ ಇವರ ವಿರುದ್ಧ ಸಿಕ್ಕಿರುವಂತಹ ಸಾಕ್ಷ್ಯಗಳನ್ನು ಕೂಡ ಅವರ ಮುಂದಿಟ್ಟು ಪರೀಕ್ಷೆಯನ್ನು ಅಂದರೆ ಕ್ವಶನ್ ಮಾಡಿದ್ದಾರೆ. ನೋಡಿ, ನಿಮ್ಮ ವಿರುದ್ಧ ಈ ರೀತಿ ಸಾಕ್ಷ್ಯಗಳಿದ್ದಾವೆ, ಏನು ಹೇಳ್ತೀರಾ? ಈಗ ಮೆಸೇಜ್ ಆಗಿರ್ಬೋದು, ಸಂದೇಶ ಅಂದರೆ ಇಬ್ಬರ ನಡುವೆ ಏನು ಸಂತ್ರಸ್ತ ಇದ್ದ ಸಂತ್ರಸ್ತ ಹಾಗೂ ಸೂರಜ್ ರೇವಣ್ಣ ನಡುವಿನ ಸಂದೇಶವನ್ನು ಕೂಡ ಮುಂದಿಟ್ಟುಕೊಂಡು ಪ್ರಶ್ನೆಯನ್ನು ಸಿಐಡಿ ಮಾಡಿದ್ದಾರೆ. ಈ ಕುರಿತು ಹೆಚ್ಚಿನ ಮಾಹಿತಿ ನೀಡುತ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್. ವೆಂಕಟೇಶ್, ಸೂರಜ್ ರೇವಣ್ಣರವರ ಸಿಐಡಿ ಕಸ್ಟಡಿ ಇಂದಿಗೆ ಅಂತ್ಯ ಆಗುತ್ತೆ, ಏನಾದರೂ ಬಹುತೇಕ ಏನಾದರೂ ಜೈಲ್ ಸೇರ್ತಾರಾ ಸೂರಜ್ ರೇವಣ್ಣ? ಏನಿದೆ ಅಪ್ಡೇಟ್ಸ್? ಏನು ಅಸಹಜ ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಸೂರಜ್ ರೇವಣ್ಣನವರನ್ನ ಬಂಧನ ಮಾಡಿ ವಿಚಾರಣೆಗೆ ಒಳಪಡಿಸಲಾಗಿತ್ತು. ಈ ನಂತರ ಏನು ಒಂದು 7 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ಬೇಕು ಅಂತ SIT ಅಧಿಕಾರಿಗಳು ವಶಕ್ಕೆವನ್ನು ಪಡೆದುಕೊಂಡಿದ್ದರು. ವಶಕ್ಕೆ ಪಡೆದ ನಂತರ ಕೂಡ ಅವರ ವಿಚಾರಣಾ ದಿನ ಕಸ್ಟಡಿ ಅಂತ್ಯ ಆದ ನಂತರ ಮತ್ತೆ ಅವರನ್ನು 2 ದಿನಗಳ ಕಾಲ ಹೆಚ್ಚಿನ ಒಂದು ಕಸ್ಟಡಿ ಎಂದು ವಿಚಾರಣೆ ಅವಶ್ಯಕತೆ ಇದೆ ಅಂತೇಳಿ ಸ್ಪಾಟ್ ಮಾಜಾರ್ ಮಾಡಬೇಕು, ಕೆಲವೊಂದು ವಿಚಾರಣೆಗಳು ಕೂಡ ಬಾಕಿ ಇದೆ ಅಂತ ಹೇಳಿ ಮತ್ತೆ 2 ದಿನಗಳ ಕಾಲ ಅವರನ್ನ ಕಸ್ಟಡಿಗೆ ಪಡೆದುಕೊಂಡಿದ್ದರು. ಇವತ್ತು ಅವರ ಒಂದು ಕಸ್ಟಡಿ ಅವಧಿ ಕೂಡ ಅಂತ್ಯ ಆಗ್ತಾ ಇರೋ ಹಿನ್ನೆಲೆಯಲ್ಲಿ ಮತ್ತೆ ಅವರನ್ನ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿ ಸೊ ಅವರನ್ನು ಮತ್ತೆ ಜೈಲಿಗೆ ಬಿಡುವಂಥ ಸಾಧ್ಯತೆ ಇರುವಂಥದ್ದು. ಯಾಕಂತೇಳಿದ್ರೆ ಈಗಾಗಲೇ ಬಹುತೇಕ ಎಲ್ಲವೂ ಕೂಡ ವಿಚಾರಣೆಗಳು ಮುಗಿದಿದೆ ಅಂತ ಹೇಳಿ ಗೊತ್ತಾಗ್ತಾ ಇರುವಂಥದ್ದು. ಸಂತ್ರಸ್ತರ ಯುವಕರ ಸಂತ್ರಸ್ತರ ಏನಿದ್ದಾರೆ ಅವರ ಒಂದು ಹೇಳಿಕೆಗಳನ್ನು ಕೂಡ ದಾಖಲು ಮಾಡಿಕೊಂಡಿರುವಂತಹ SIT ಅಧಿಕಾರಿಗಳು ಈಗ ಅವರನ್ನು ಮತ್ತೆ ಕೋರ್ಟ್ಗೆ ಹಾಜರುಪಡಿಸಿ ನಂತರ ಅವರನ್ನ ಬಹುತೇಕವಾಗಿ ಜೈಲಿಗೆ ಕಳಿಸುವಂಥ ಸಾಧ್ಯತೆಗಳಿರುವಂಥದ್ದು. ಥ್ಯಾಂಕ್ ಯು ವೆಂಕಟೇಶ್ ನಿಮ್ಮೆಲ್ಲ ಅಪ್ಡೇಟ್ಸ್ಗಾಗಿ. We'll be right back.